Good afternoon to everyone. Computers in schools. Andre education mathe technology eradu bere bere alla. They both are one. I said they both go hand in hand. Education and technology go hand in hand. And technology in education is not new, as we all know. But introducing computers in a government school has become a challenge to government teachers. ಯಾಕಂದರೆ ಮೊದಲು ನಮಗೆ ಗೌರ್ಮೆಂಟ್ ಟೀಚರ್ಸ್ ತಟ್ಟು ಪ್ರೈಮರಿ ಲೆವೆಲಲ್ಲಿ ನಮ್ಮ ಪ್ರಾಬ್ಲಮ್ ಏನು ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಫಸ್ಟ್ ಥಿಂಗ್ ವಿ ಥಿಂಕ್ ದಟ್ ವಿ ಶುಡ್ ನೋ ಗುಡ್ ಇಂಗ್ಲೀಷ್ ಟು ಯೂಸ್ ಕಂಪ್ಯೂಟರ್ಸ್. ಸೊ ನಮ್ಮಲ್ಲಿ ಇಂಗ್ಲೀಷ್ ಭಾಷೆ ಇಲ್ಲದ ಕಾರಣ ಏನನ್ಸುತ್ತೆ ಅಂದರೆ ಕಂಪ್ಯೂಟರ್ಸ್ ನೋಡಿದ್ರೇ ಹೆದರಿಕೆ ಆಗುತ್ತೆ. ಯಾಕಂದರೆ ನಮ್ಗೆ ಇಂಗ್ಲೀಷ್ ಬರದೇ ನಾವು ಕಂಪ್ಯೂಟರ್ಸ್ ಮುಂದೆ ಹೋಗೋದು ಹೇಗೆ ಅನ್ನೋದು. ಸೊ ದಟ್ ಈಸ್ ದ ಫಿಯರ್ ವಿ ಹ್ಯಾಡ್ ಆ್ಯಕ್ಚುಲಿ. ಸೊ ಯಾವಾಗಲಾದ್ರೂ ಕಂಪ್ಯೂಟರ್ ಟ್ರೈನಿಂಗ್ ಇದೆ ಅಂದರೆ ಫಸ್ಟ್ ಇಂಗ್ಲೀಷ್ ಗೊತ್ತಿರೋರು ಕಂಪ್ಯೂಟರ್ ಟ್ರೈನಿಂಗ್ ಹೋಗಿ ಅಂತ ಹೇಳ್ತಾರೆ. ಸೊ ಅದೊಂದು ಇನ್ಫಿಯರ್ ಒಂಥರ ಭಯ ನಮ್ಮಲ್ಲಿ ಇತ್ತು. ಬಟ್ ವೆನ್ ವಿ ಕೇಮ್ ಟು ಟ್ರೈನಿಂಗ್ ಹಿಯರ್ ಫಾರ್ ಐ ಟಿ ಫಾರ್ ಚೇಂಜಲ್ಲಿ ಫಸ್ಟ್ ಥಿಂಗ್ ಈಸ್ ದೇ ವರ್ ವೆರಿ ಫ್ರೆಂಡ್ಲಿ ಟು ಅಸ್. ನಮ್ಮಲ್ಲಿ ಆ ಫಿಯರನ್ನು ತೆಗೆದ್ರು. ಅಂದರೆ ಕಂಪ್ಯೂಟರ್ಸ್ ಅನ್ನೋದು ಏನು ಅಂತ ಭಯ ಪಡುವಂಥ ಯಂತ್ರಗಳೇನು ಅಲ್ಲ, ಅದು ದೇ ಆರ್ ಯುವರ್ ಫ್ರೆಂಡ್, ದೇ ಆರ್ ಜಸ್ಟ್ ಲೈಕ್ ಯುವರ್ ಫ್ರೆಂಡ್ಸ್. ಸೊ ನಿಮ್ಮ ಎಷ್ಟೋ ಕೆಲಸವನ್ನು ಅದು ಕಡಿಮೆ ಮಾಡುತ್ತೆ. ಈಗ ಟೀಚರ್ಸ್ಗೆ ಬರೆಯೋದು, ಟಿ ಎಲ್ ಎಮ್ ಪ್ರತಿ ವರ್ಷ ಮಾಡೋದು, ಇಟ್ ಹ್ಯಾಸ್ ಬಿಕಮ್ ಒಂದು ರೀತಿ ಪನಿಷ್ಮೆಂಟ್ ಅನಿಸುತ್ತೆ ನಮಗೆ. ಇದೇನಪ್ಪ ಪ್ರತಿ ವರ್ಷ ಮಾಡಬೇಕು, ಪ್ರತಿ ವರ್ಷ ಅಂದರೆ ಹೋದ ವರ್ಷ ತೋರಿಸಿ ಟೀಚಿಂಗ್ ಹೇಳ ಈ ವರ್ಷ ತೋರಿಸಿದ್ರೆ ಇಟ್ ವೋಂಟ್ ಬಿ ದಿಸ್ ಒನ್. ಸೊ ಚಿಲ್ಡ್ರನ್ ಆಸ್ಕ್ ಫಾರ್ ಸಮ್ ವೆರೈಟೀಸ್. ಸೊ ಈಗ ಈ ಐ ಸಿ ಟಿ ಅಂದರೆ ಕಂಪ್ಯೂಟರ್ಸನ್ನು ನಾವು ಬಳಸ್ತಾ ಇರುವಾಗ ನಮ್ಗೆ ಹೇಗೆ ಅನಿಸುತ್ತೆ, ಈಗ ಇದು ಕಂಪ್ಯೂಟರ್ ಟೂಲ್ಸ್ ಆರ್ ರಿಲಯಬಲ್, ದೇ ಆರ್ ಈಸಿ, ಆ್ಯಂಡ್ ದೇರ್ ಆರ್ ವೇರಿಯಸ್ ಸೋರ್ಸಸ್ ಥ್ರೂ ವಿಚ್ ವಿ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್. ಹೇಳಿದಾಗೆ ನಾವು ಬೇರೆ ಕಡೆಯಿಂದ ಸೋರ್ಸಸ್ನ ಕಲೆಕ್ಟ್ ಮಾಡ್ಕೋಬೋದು. ನಮಗೆ ಅಂದರೆ ಅದರಲ್ಲಿ ಅಕ್ಯೂರಸಿ ಇರುತ್ತೆ, ನೀಟ್ನೆಸ್ಸು ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ, ಅಕ್ಯೂರಸಿ ನೀಟ್ನೆಸ್ ಇರುತ್ತೆ. ಮತ್ತು ನಾವು ಟಿ ಎಲ್ ಎಮ್ ಅಲ್ಲಿ ಮಾಡುವಾಗ ಎಷ್ಟೊಂದು ಮಿಸ್ಟೇಕ್ಸ್ನ ಮಾಡಿರ್ತೀವಿ, ಬಟ್ ಕಂಪ್ಯೂಟರ್ಸಿಂದ ಟಿ ಎಲ್ ಎಮ್ ತೊಗೊಂಡಾಗ ಆ ಮಿಸ್ಟೇಕ್ಸೂ ಇರಲ್ಲ ಅಂತ ಅನಿಸುತ್ತೆ. ಸೊ ಈಗ ಸರ್ ಹೇಳಿದಂಗೆ ಬಾಪು ಸರ್, ನಾವು ಕಂಪ್ಯೂಟರ್ಸ್ನ ಟೆಕ್ನಾಲಜಿನ ಕ್ಲಾಸ್ ರೂಮ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಟಿ ಎಲ್ ಎಮ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ನಾಲೆಜ್ ಇನ್ನೂ ನಮ್ಮಲ್ಲಿ ಟೀಚರ್ಸಲ್ಲಿ ಇನ್ನೂ ಬರಬೇಕು. ಸೊ ನಾವು ಅದು ಹೇಳ್ದಂಗೆ ಒಂದು ಮೂವಿಯನ್ನು ತೋರಿಸ್ತೀವಿ ಅಥವಾ ಒಂದು ಪಿಕ್ಚರನ್ನು ತೋರಿಸ್ತೀವಿ, ಒಂದು ಡೆಮೋವನ್ನು ತೋರಿಸ್ತೀವಿ, ತೋರಿಸಾದ ನಂತರ ಅದ್ರ ಮೇಲೆ ಮತ್ತೆ ಪ್ರಶ್ನೆ ಉತ್ತರವನ್ನು ಕೇಳ್ತೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಬಟ್ ಇಂಟರ್ಯಾಕ್ಟಿವ್ ಅಂದರೆ ಇಲ್ಲಿ ಹೇಗೆ ನಮ್ಮ NCF ರೂಲ್ಸ್ ಏನು ಹೇಳುತ್ತೆ ಅಂದರೆ ಕರಿಕ್ಯುಲಮಲ್ಲಿ ನಾಟ್ ಓನ್ಲಿ ಟೀಚರ್ಸ್ ಹ್ಯಾವ್ ಟು ಬಿ ಅವೈಲ್ಡ್ ವಿತ್ ದ ಟೆಕ್ನಾಲಜಿ, ಬಟ್ ಈವನ್ ಚಿಲ್ಡ್ರನ್ ಆರ್ ಯು ಶುಡ್ ಅಲೌ ಚಿಲ್ಡ್ರನ್ ಟು ಯೂಸ್ ಟೆಕ್ನಾಲಜಿ ಇನ್ ದ ಕ್ಲಾಸ್ ರೂಮ್ಸ್. ಹಾಗೆ ಅದರಿಂದ ಮಕ್ಕಳನ್ನು ಕೂಡ ಕಂಪ್ಯೂಟರ್ಸ್ ಮುಟ್ಟಕ್ಕೆ ಬಿಡಬೇಕು, ಅವರು ಅದರಲ್ಲಿ ವರ್ಕ್ ಮಾಡುವಂಥ ಒಂದು ಇದನ್ನು ಕೊಡಬೇಕು. ಆದರೆ ನಮ್ಮ ಟೀಚರ್ಸ್ ಆದವ್ರು ನಮಗೆ ಕಂಪ್ಯೂಟರ್ಸ್ ಮುಟ್ಟಕ್ಕೆ ಭಯ, ಅದು ಮುಟ್ಟಿದ್ರೆ ಇದೇನಾಗುತ್ತೆ, ಇದು ಮುಟ್ಟರೆ ಅದೇನಾಗುತ್ತೆ, ಮಕ್ಕಳನ್ನ ಬಿಟ್ಟರೆ ಇನ್ನೇನಾಗುತ್ತೆ ಅನ್ನೋ ಭಯ ನಮ್ಮಲ್ಲಿ ಬರುತ್ತೆ. ಸೊ ಆ ಫಿಯರ್ ನಮ್ಮಲ್ಲಿ ಹೋಗಬೇಕು ಅಂದರೆ ಈ ರೀತಿ ಕಂಪ್ಯೂಟರ್ ಟ್ರೈನಿಂಗ್ಸ್ ಇಲ್ಲಿಗೆ ಮುಗಿಬಾರ್ದು, ಇಟ್ ಶುಡ್ ಬಿ ಎ ಕಂಟಿನ್ಯೂಸ್. ಸೊ ನಮ್ಮಲ್ಲಿ ಈಗ ಈ ಒಂದು ಟ್ರೈನಿಂಗ್ ಆದ ತಕ್ಷಣವೇ ನಮಗೆಲ್ಲ ಕಂಪ್ಯೂಟರ್ ಗೊತ್ತಿದೆ ಅನ್ನೋದು ಇಟ್ಸ್ ಸಮಥಿಂಗ್, ಇಟ್ಸ್ ಅ ಬಿಗ್ ಇದು. ಆದರೆ ನಮಗೆ ಇನ್ನೂ ಈಗ ಕಲಿತಾ ಇದ್ದೀವಿ, ಈಗ ಶುರು ಮಾಡಿದ್ದೀವಿ ಅಂತ ಅರ್ಥ ಅಷ್ಟೇ. ವಿ ಹ್ಯಾವ್ ಟು ಕೀಪ್ ಡೂಯಿಂಗ್ ದಿಸ್. ಇದನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ನಾವು ಕೂಡ ಒಳ್ಳೆ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಶಾಲೆಯಲ್ಲಿ ಬಳಸ್ಬೋದು, ಮತ್ತು ಈ ಟೆಕ್ನಾಲಜಿಯಿಂದ ಮಕ್ಕಳಿಗೆ ಕ್ಲಾಸ್ ರೂಮ್ಸ್ನ ಅಟ್ರ್ಯಾಕ್ಟಿವ್ ಮಾಡ್ಬೋದು, ಮಕ್ಕಳನ್ನು ಕೂಡ ಕಂಪ್ಯೂಟರ್ ಬಳಸೋದಕ್ಕೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ನಮ್ಮ ಒಂದು ಟೀಚಿಂಗ್ಸನ್ನು ಮೋರ್ ಇಂಟರ್ಯಾಕ್ಟಿವ್ ಆ್ಯಂಡ್ ಯೂಸ್ಫುಲ್ ಕ್ಲಾಸ್ ರೂಮ್ಸಲ್ಲಿ ಮಾಡ್ಬೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು.